the decision, it becomes a non-decision when you follow the bliss. That is the self. So we have to follow the self and not the ego in our decision making. ಇದು ಮಾಡಬೇಕು ಬೇಡ ಅಂತ ಹೇಳಿದ್ರೆ ಅದ ಅರ್ಥ ನಿಮ್ಗೆ ಈಗೋ ಆಟ ಆಡ್ತದೆ. ನಿಮ್ಗೆ ಯಾವುದು ಆನಂದ ಕೊಡ್ತದೆ ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಈಗೋ ಖುಷಿ ಕೊಡ್ತದೆ, ಸ್ವಲ್ಪ ಹೊತ್ತು ಕೊಟ್ಟಮೇಲೆ ಅದು ಕಿರಿಕಿರಿ ಶುರು ಆಗ್ತದ್ದು. ಅವ್ರು ಇದು ಮಾಡಬೇಕು ಬೇಡ ಅಂತ ಕಿರಿಕಿರಿ ಮಾಡ್ತದ್ದು. ಓಕೆ, ಬಟ್ ದ ಬ್ಲಿಸ್ ಈಸ್ ನೆವರ್ ಎಂಡಿಂಗ್, ಇಟ್ಸ್ ಎವರ್ ಗ್ರೋಯಿಂಗ್. ದಟ್ಸ್ ಕಾಲ್ಡ್ ಸೆಲ್ಫ್, ಆತ್ಮ. ಅರ್ಥ ಆಗಿದೆಯಾ ಸುಮಿತಾ? ನಿಮ್ಗೆ ಇಂಥ ಡೈಲಾಗ್ ಬಂದಿದೆಯಾ? ಹಾಂ ಹೇಳಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಓಕೆ, ಟೀಚಿಂಗ್ ವರ್ಸಸ್ ಕ್ಲಿನಿಕ್ ಬಂದಿಲ್ವಾ? ಹಾಂ ಹೇಳಿ ನೋಡೋದ. ಹಾಂ ಸರ್, ಸ್ಮಿತಾಸ್ ಡೈಲಮ್ಮಾ ಶೀಲ್ ಎಕ್ಸ್ಪ್ಲೇನ್ ನಾವು ಹೇಳಿ. ಐ ಫೀಲ್ ಹ್ಯಾಪಿ ಟೀಚಿಂಗ್ ವೇದಾಂತ ರಾದರ್ ದನ್ ಪ್ರಾಕ್ಟೀಸಿಂಗ್ ಇನ್ ದಿ ಕ್ಲಿನಿಕ್. ಬಟ್ ದ ಟೈಮಿಂಗ್ ಇಸ್ ದಿ ಸೇಮ್, ಐದರ್ ಐ ಹ್ಯಾವ್ ಟು ಡು ಇನ್ ದಿ ಮಾರ್ನಿಂಗ್ ವೆನ್ ಐ ಕಮ್ ಹಿಯರ್, ಆರ್ ಐ ಹ್ಯಾವ್ ಟು ಡು ಇನ್ ದಿ ಈವ್ನಿಂಗ್ ಬಿಕಾಸ್ ಇನ್ ದಿ ಆಫ್ಟರ್ನೂನ್ ನೋಬಡಿ ಇಸ್ ಅವೇಲೇಬಲ್. ಓಕೆ, ಸೋ ಡೋಂಟ್ ಕಮ್ ಹಿಯರ್. ನೋ, ಐ ಲೈಕ್ ಟು ಕಮ್ ಹಿಯರ್. ಸೋ ದಟ್ ಇಸ್ ದಿ ಬ್ಲಿಸ್. Possibility of closing clinic and teaching. Provided that man. But I have a dilemma, I don't want to be a burden on anyone. No, no, no. See, you cannot clear. Here she has a dilemma. She knows exactly teaching Vedanta is her way. Okay? Vedanta helbekanta avalige aashe ide. And she knows the bliss comes from that. Then she has a three possible avenues. One is come to Guru's house to listen Vedanta from Guru. Then I said drop it. Then it will become hurt. Bliss hoito. So you cannot. Immense hurt. Bliss hoito. So that is not the way. I naane teaching madbeko sanje hottu clinic timing ide. So clinic bitre hotte illa andre survival. So now within survival and the bliss you have to choose. Then survival takes a priority. Then you have to find alternate timing for teaching, which will come out. Okay, so like that, if the survival is the question and bliss is the question, survival will always take the priority. Now the question is bliss number 1 and bliss number 2, then you choose the bliss, to choose the bliss number 1. Okay, so just before we go to the next question, I will answer your question or the number. That is because this is related to this chakra also. Okay, can anybody tell what is number 1 means? Number 1 andre enu yara yara heltirappa? A scientist has not understood what is number 1. ನಿಮ್ಗೆ ಅದು ಅರ್ಥ ಆದ್ರೆ ಹೇಳಿ. ಅರೆ ಅವನು ಐ ಐ ಟಿ ಅವನಿಗೆ ಅರ್ಥ ಆಗಿಲ್ಲ ನಂಬರ್ ಒನ್ ಅಂದ್ರೆ ನೀವು ನಂಬರ್ ಯುವರ್ ಕನ್ಸರ್ಟ್ ಕರೆಕ್ಟ್. ಅವನು ಐ ಐ ಟಿ ಮಾಡಿ ಈಗ ಪಿ ಎಚ್ ಡಿ ಮಾಡಿರ್ಬೋದಾನೆ, ಈ ಟು ಫೈಂಡ್ ಔಟ್ ವಾಟ್ ಇಸ್ ನಂಬರ್ ಒನ್ ಅಂತ ಈಸ್ ಟ್ರೈನ್ ಟು ಫೈಂಡ್ ಔಟ್. ಹಾಂ, ಬಟ್ ಈಸ್ ಇಟ್ ದಟ್ ಎಕ್ಸ್ಪ್ಲೇನ್ ದಿ ಕ್ವೆಶ್ಚನ್ ಟು ಹರ್. ಕ್ಯಾನ್ ಯು ಟೆಲ್ ಮಿ ವಾಟ್ ಎನಿ ನಂಬರ್ ಇಸ್? ಯು ನೋ ಬಿ 1 0 1 2. ಕ್ಯಾನ್ ಯು ಟೆಲ್ ಮಿ ವಾಟ್ ಅ ನಂಬರ್ ಇಸ್? ಯು ಕ್ಯಾನಾಟ್ ಟೆಲ್ ವಾಟ್ ಅ ನಂಬರ್ ಇಸ್, ಯು ಕ್ಯಾನ್ ಕೌಂಟ್ ಅಂಡ್ ಸೇ ಹೌ ಯು ಸೇ ನಂಬರ್. ಸೋ ದಟ್ ಇಸ್ ಅ ಪ್ರಿಸೈಸ್ಲಿ ಇಸ್ ಅ ಪಾಯಿಂಟ್. ದೇರ್ ಇಸ್ ನೋ ಮೀನಿಂಗ್ ಫಾರ್ ಎನಿಥಿಂಗ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಯಾವುದಕ್ಕೂ ಮೀನಿಂಗ್ ಇಲ್ಲ. ದರ್ ಇಸ್ ನೋ ಮೀನಿಂಗ್ ಫಾರ್ ಎನಿಥಿಂಗ್. ಓಕೆ, ದಿ ಮೀನಿಂಗ್ ಫ್ರಮ್ ಕಮ್ಸ್ ಫ್ರಮ್ ದಿ ಅಬ್ಸರ್ವರ್. ಯು ಅಸೈನ್ ದ ನಂಬರ್ ಟು, ಯು ಅಸೈನ್ ದ ವ್ಯಾಲ್ಯೂ ಟು ನಂಬರ್ ಒನ್, ದೆನ್ ನಂಬರ್ ಒನ್ ಬಿಕಮ್ಸ್ ವ್ಯಾಲ್ಯೂ. ಓಕೆ, ಹೌ ಗುರುನಾನಕ್ ಡಿಡ್ ದಟ್ ಐ ಟೆಲ್ ಯು. ಗುರುನಾನಕ್ ಇದಾಗಿದ್ದರು, ಏನದು ವ್ಯಾಪಾರಕ್ಕೆ ಹಚ್ಚಿದ್ರು ಅವ್ರ ತಂದೆ ಅವ್ರನ್ನ. ಈಸ್ ಫಾದರ್ ಪುಟಿ ಮೇಲೆ ಶಾಪ್, ದಟ್ ವಾಸ್ ಎ ಶಾಪ್ ವಿಚ್ ವಾಸ್ ಸೆಲ್ಲಿಂಗ್ ಇದು ಭತ್ತ ದೊಡೆಗಳು ರೈಸ್ ಅಂಡ್ ಆಫ್ಟ್ ರೈಟ್. ಆ್ಯಂಡ್ ದೇ ಹ್ಯಾಡ್ ಎ ಮೆಷರಿಂಗ್ ಇನ್ಸ್ಟ್ರೂಮೆಂಟ್, ಇಟ್ಸ್ ಲೈಕ್ ಒಂದು ಕಪ್ ಒಂದು ಸೇರು ದೇ ಕಾಲ್. ಸೊ ಕಸ್ಟಮರ್ ಕಮ್ಸ್ ಆ್ಯಂಡ್ ಗಿವ್ ಮೀ ಸಮ್ 20 ಸೇರ್ ಆಫ್ 20 ಕಪ್ಸ್ ಆಫ್ ಗ್ರೈನ್. ಸೊ ದಿಸ್ ಕೈ ಸ್ಟಾರ್ಟ್ಸ್ ಒನ್ ಏಕ್ ಭಗವಾನ್ ತುಮಿ ಏಕ್ ದೋ ಹೋಗಯ ತೇರಾ ಹೋಗಯ ತೇರಾ ಮೀನ್ಸ್ ಯುವರ್ಸ್ ತೇರಾ ಭಗವಾನ್ ಸಬ್ಕು ತೇರಾ 14 ಸೊ ಇಟ್ ವೆಂಟ್ ಆನ್ 20 25 30 ಆಲ್ ಇಸ್ ತೇರಾ ಓನ್ಲಿ
So 13 has a meaning for the shopkeeper, 13 has a meaning for the customer, but 13 has a different meaning for the Guru Nanak. So 13 means Tera. Tera means Bhagwan. Zero means Bhagwan. So Tera. So there is no meaning in anything. Okay, any number. You give the meaning. That's why you consciousness. That's why then the moment you give meaning, the Maya will start. The Maya is the beginning of giving meaning. Yama iti Maya. Maya has another name. What is not measurable, you start measuring. Understand? So number is Maya. Everything is Maya. Maya. How it's Maya, you understood? Yeah, yeah. There is no meaning for anything in life. Mm. You give the meaning. It's a kind of symbol, you think. There is no symbol also. Symbol is also what you mean. There is no symbol also. It's a transaction. See, this is what is creation. Mm. So you create a number, you create a symbol called one. Then you say number one means one object. Like that you start associating. That's why the beginning of Maya. This is called beginning of the measurement. Again, when we are limiting. Right? There can be another number system which is different from decimal number system. Another. So you start creating and people start living in that world. The world becomes their boundary. Okay. So anahata. Okay. Anahata means unstuck. Okay. Unstuck means. This is striking. ಒಂದಕ್ಕೊಂದು ಹೊಡೆದಾಗ ಸ್ಟ್ರೈಕ್ ಆಗುತ್ತೆ. ದೇರ್ ಇಸ್ ಎ ವೈಬ್ರೇಷನ್, ದೇರ್ ಇಸ್ ಎ ಸೌಂಡ್ ಟು ಕಮ್. ಫಾರ್ ಮೇಕಿಂಗ್ ದಿ ಸೌಂಡ್ ಯು ಹ್ಯಾವ್ ಟು ಹಿಟ್ ಟು. ಅನಾಹತ ಮೀನ್ಸ್ ನಾಟ್ ಹಿಟ್ಟಿಂಗ್ ಟು. ದೇರ್ ಇಸ್ ನೋ ಸೌಂಡ್ ನಾಟ್ ಪ್ರೊಡ್ಯೂಸ್ ಟು ಹಿಟ್ಟಿಂಗ್ ಟು. ಓಕೆ, ವಾಟ್ ಇಸ್ ದಟ್ ಸೌಂಡ್ ವಿಚ್ ಇಸ್ ನಾಟ್ ಪ್ರೊಡ್ಯೂಸ್ ಬೈ ಹಿಟ್ಟಿಂಗ್ ಟು? Two is required for making any sound. Okay. There is anahata is related to earth, wind, the what is it? The air element. Okay. Vayu. But anahata means unstuck sound. Shabda varadiddu. Adu yaka baruthe sadhya? When the jiva converges with the Paramatma. When the universe got created. The first sound came is Omkara. It's unhit, it is not coming because of vibration. Okay, there is no two, there is no duality there. When two is required, there is a duality. Okay, there is only one Paramatma. Yeah. The sound that we hear, wind, now it's going on. Oh, that's not anatta. That's hitting the this thing, building. Wall. The beating the wall. So in deep meditation, you hear the sound of silence. It's called anahata. And that sound of silence came from the Brahman, and that's primary sound called Omkara. Okay? So now why it is anahata? Why it's not higher than chakras, but why it's anahata chakra? Anahata chakra is related to love. Okay, pure love. The universe out of pure love starts manifesting. The Jagan Mata in the heart center as I am. So that Jagan Mata, vibration of that, first vibration of that is called Anahata. Unheard sound, unstuck sound. And that unstuck sound you hear in deep meditation, silently you hear that sound, king, 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 and it goes deeper and deeper, deeper. But we say silence and how again sound? The silence is no duality. There is a sound in no duality. That's anahata, which points to. Okay, I'll tell you Guru Nanak story for that again. Guru Nanak ji went into meditation, samadhi. Okay, Guru Nanak ji, this I'm telling you for samadhi bage helike vyathasa. Guru Nanak ji samadhi gontru. Okay, 3 days he spent in samadhi. And when you came out of samadhi, first word he said is Sat Naam Ik Omkara.
Satnam ik Omkara. Omkara is the true name of Bhagavan. Because that Omkara sound directly points to Brahman. There's no duality now. There's no other. The first sound which vibrates moves from the infinite silence is called Omkara. That is the last pointer to Brahman. That's the only name. Satnam ik Omkara. Okay? So this is actually what Guru Nanak went through. It is called Jnana Samadhi. A Samadhi in wisdom. There is a Jada Samadhi also. Many yogis enter. Yogis enter Jada Samadhi. So Jnana Samadhi he realized Satnam ik Omkara. Omkara is Bhagavantan Hesu. Bhagavantan Hesu no? Omkara. Omkara Om Shabda Lado. ಮನಸ್ಸು ಭಾಳ ಶಾಂತ ಆದಾಗ ನಿಮ್ಗೆ ಕೇಳುತ್ತೆ ಶಬ್ದ ಆ ಅತಿ ಶಾಂತ ಸ್ಥಿತಿಯಲ್ಲಿ ಪರಾಶಾಂತಿಯಲ್ಲಿ ಅಂಡ್ ದಟ್ ಸೌಂಡ್ ಇಸ್ ಕಾಲ್ಡ್ ಓಂಕಾರ ಯು ಹಿಯರ್ ಸೌಂಡ್ ಆಫ್ ನಾಯ್ಸ್ ವಿಚ್ ಮೀನ್ಸ್ ಇಟ್ ರಿಕ್ವೆಸ್ಟ್ ಟು ಆಬ್ಜೆಕ್ಟ್ಸ್ ಅಲ್ಟಿಮೇಟ್ಲಿ ಸೌಂಡ್ ಇಸ್ ವೈಬ್ರೇಷನ್ ಯಾ ವೈಬ್ರೇಷನ್ ವಿದೌಟ್ ಎನಿ ಆಬ್ಜೆಕ್ಟ್ Without a medium. Without a media. Science but says that is not vibration. Yeah, science anyway has stopped working. Science itself is asking question of what is number one. It has come to that shape. sound requires a medium to hear. Okay? Sound requires a medium to hear. No, but sound doesn't propagate in without a medium. Okay, so... Now, the sound itself doesn't mean the physical sound. Okay. Okay, when the mind is very silent, deep silence, the fundamental vibration of the universe is vibrating at the very fundamental level. There's a vibration. The energy is moving up and down in the consciousness. So that creates a sound. Space has come later. Okay. ಆತ್ಮನಃ ಆಕಾಶ ಸಂಭೂತ ಆಕಾಶಾತ್ ವಾಯು ವಾಯೋರಗ್ನಿ ಅಗ್ನೇರ್ ಆಪಃ ಆಪಃ ಪೃಥ್ವೀ ಸೊ ಫ್ರಮ್ ಸೆಲ್ಫ್ ದಿ ಸ್ಪೇಸ್ ಕೇಮ್ ಫ್ರಮ್ ದಿ ದೆನ್ ವಿಂಡ್ ಕೇಮ್ ಅಂಡ್ ದಿ ಫೈರ್ ಕೇಮ್ ಪ್ರೋಗ್ರೆಸಿವ್ಲಿ ದಿಸ್ ಇಸ್ ಗ್ರಾಸ್ ದಿಸ್ ಥಿಂಗ್ ಬಟ್ ಮೂಮೆಂಟ್ ಆಫ್ ಕಾನ್ಷಿಯಸ್ನೆಸ್ ಟು ಸ್ಪೇಸ್ ದಿಸ್ ವೈಬ್ರೇಷನ್ ದಟ್ಸ್ ದಿ ಎನರ್ಜಿ The energy was before space also. Okay. Okay? Krishna? But in creation, space came first. Alala. There it is. Atmanaha Akasha Sambhota. Self, Akasha came into picture. But to Akasha to come into picture, the self started vibrating. That's called Adiparashakti. Okay. Self started movement. And why did they start movement? Out of pure love. And that pure love is Sanatana. Okay, now this vibration came and the concept of space came later. Then where did that energy, where was it manifest? It's manifest, consciousness only, no? Okay. Shakti okay, now you think of, let's say, a rocket. Right? Where did it manifest? In space. No, it appeared to you in space. But in your consciousness, it is imagination. Without anything, imagination of Brahman started creation. That's called Shakti. That's nothing, no other instrument. Nobody else was there. The first manifestation is vibration. Shakti. So and she then entered space. She created space. She created space out of vibration. Out of vibration. So now her movement is called Omkara. Okay. Mm-hmm. So that subtlest sound, they are limited. Allah, subtle sound him kehta hai, it listen to sense organs, but it didn't come from object. That sound is coming from para. So but that can sound is, we hear with this? Of course you can hear. There are jnanis and yogis. Aray baba, nive kutkodri, sahaja samadhi lo ardha gante, mukka gante kutkodri, sir time kodri. Nive yalladaku time kodtira pa. ಅರೆ ಪಾ ನಾನು ಗ್ಯಾರಂಟಿ ಕೊಡ್ತೇನೆ ರೀ ಅಪ್ಪ ನಿಮ್ಗೆ ರಿಟರ್ನ್ ಗ್ಯಾರಂಟಿ ಕೊಡ್ತೇನೆ ಕೇಳಕ್ ಆಗತ್ತಂತ ಯು ಆರ್ ಹಿಯರಿಂಗ್ ಇಟ್ ಇಸ್ ಇನ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಬಟ್ ದಿ ದಿಸ್ಕವರಿ ಇಸ್ ದಟ್ ಇಟ್ ಇಸ್
unlike any other sounds, it's it's not coming from unstuck. For you, it's hearing. It has come to space and it's hitting you. Okay. One who is hearing it. But the sound originated not from object. That's the whole point. It came before the object came in picture. Okay, okay. Nada. Nada came first. Nada came first. That is om sound. There are 8 sounds. No, you don't have to imagine. You can find it, you can discover it. Just sit silently for some time. Meditation. Sahaja Samadhi, what I told you, do go deeper and deeper. Atma Chakra, Sahasrara Dhyana, you do. All whatever I'm telling is not a theory. Is it that same sound that you get when you ask us to focus? Yes. It goes deeper than that. Okay. It is only beginning. Okay. So that's called Kini, Kinkini, Veena, Mradanga, Mega, then Sagara. So 8 types of sounds you'll hear. They're all unstuck sounds, anatha dhuni. Okay? It's only you have receiving instrument, mind has to become more subtle and subtle. The transmission is unstuck. Veena, Mridanga means the sounds that the instruments produce. Now our rishis gave the Veena to Saraswati. Because when the mind becomes silent certain level, the Saraswati consciousness, they gave it as association Veena. They give Dhamarush to Shiva. When the mind became certain level, Shiva consciousness said the sound they heard, and that's called Shiva consciousness. When the mind became silent, they heard a flute-like sound, then they said it's Krishna consciousness. Also it is said all these alphabets are sounds produced by Shiva's Dhamarush. Yeah, that's next level. Mm-hmm. Now I'm speaking. Before. Okay, these are called grammar. Okay, Shiva Dhamada, that the world is produced. Now the world is not produced. Before that, Shiva is produced. Guruji, when we close the ears, we can hear the ocean sound. Yes. Now the mind becomes more. No, let's do it now. Why ask? Let us try. Why keep talking? Just try. Keri. Iga, yerdu kaiyinda, see, like this. Yerdu kaiyinda kivi muchukoli. Listen first. Yerdu kaiyinda kivi muchukoli. Kivi muchukondo. Keep your both eyes, ears closed. Okay? Then take your attention to Adna Chakra. Manasanna Adna Chakra Kramurgi. And sit silently. Then gradually your mind becomes silent. And you start hearing subtle sounds. And as become mind becomes more and more subtle, you start hearing more and more subtle sounds. That's the way to get to Omkar Nada. Asatoma, Sadgamaya, Tamasoma, Jyotirgamaya, Mrityorma, Amritam Gamaya, Om Shanti Shanti Shanti, Lokah Samastah, Sukhino Bhavantu, Lokah Samastah, Sukhino Bhavantu, Harihi Om, Shri Gurubhyo Namaha, Harihi Om,
Are you able to mind become settled? You should not, not finger you have to close. And this practice is called Swara Yoga. Swara Yoga. Just this practice can lead to Brahman. It's called Nadanusandhana. So what happens is some people choose a cave which is soundproof. Okay? And they sit there. Just listen to the sound. As you listen to the sound, mind becomes subtle, 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 subtle. Then 8 levels of sounds are heard. Okay? Kini, kinkini, then Veena, Mradanga, Dhamaru, Samudra, Mathe, Sagara, and Megadvani. So like that, subtle, subtle, subtle sound here. Mind becomes subtle, 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 and rises to higher level of consciousness. I could hear some high-pitched key. Listen to that. And then again some sound opens up. Mind becomes silent, more and more silent. Okay. So that's what Guru Nanak ji said, Satnam ik Omkar. Not what I can't understand is how that sound goes. The sound, you can hear the sound. Yeah, okay, how can we hear that sound? So there's a vibration, you can hear the sound because from the energy, the consciousness energy came. The energy resulted in atoms and subatomic particles. Now, because of the vibration of the energy, these atoms and subatomic particles, one hit started hitting on each other. But it came because of the vibration, and that vibration, that vibration translated into this sound. Finally, you hear it as sound. Yeah, so we have a range that we can hear, right? Correct. Finally, it has come from subtly, it has become grosser and grosser to the place where you can hear it. No? How do we hear that sound? That you can hear the sound. The sound started as unstuck. It propagated through subtle and gross media. It shook the particles. Okay, now when you hear it, you hear the final particle sound. But origination of sound is unstuck. You can't hear. See, now, okay. It comes as sound, its sound comes, right? By hitting two. It's a large disturbance. A large disturbance, but originally started as a vibration, fundamental vibration. And now we are referring to that vibration, which finally appeared to me as a sound. That they call as unstuck sound. When I hear it, it's a sound, some particle hitting each other or some matter hitting each other. The origination of that is unstuck. But there is no matter hitting each other. But you are talking from the point of science. No, even science point of view, is there no matter? Science we write. No, what I'm saying is. But even in the science, see that medium, that vibration, everything was finally who created it. No. You go back yesterday, like the tea making. Who created it? No, like you said, no, sound is vibrating bodies in a medium. So there's a medium required, there's a body required, there's a vibration required. All that is science, no. Yeah. But for all those basic things, where did the creation happen? Who created the medium? Who created the object which is to vibrate? Who there is no answer for that. That's what I said. That is what you have to find out. But the fact is that we can perceive that sound. No, that for perception, some more disturbances happen. But the source is unstuck. Source started at it. It's like. So how do we know that is a source? If we are hearing, let's say there's a noisy signal. No, you hear is only beginning. Now you have to trace back, you have to go, mind has to go to silence, then you understand it's a sudden unstuck sound. Hearing is only pointer. Okay, now, okay, Pranab, I'll call you. Okay, your attention goes there. Then you find me. Like that, this sound is hearing, Omkara is the sound, hearing, it has manifested as gross sound. You have to trace it back. Then you know it's unstuck sound. Because there is nothing else to stuck. It's anahata. There is no duality there.
So this is actually, you can't understand logically. You have to experiment it. You have to make your mind silent to understand it. But is it easy? It's easy. It doesn't require some specialized Himalayan yogi to do that. So even at the signs, like infrasonic and ultrasonic, we don't hear, but yes, we still call them sounds. Is it not? You can call anything a sound. That is fine. It's all vibrations. So this is a... Yeah, but this, even this is vibration. No. Vibration from your consciousness. But this is special vibration, which will take you to the source of vibration. Okay, now this sound is there, wind. Guruji, how can a vibration redirect itself to a source? No, not vibration redirect its source. Vibration is not redirecting. Your attention is redirecting. Your attention is now here on the light. Now that attention has to be redirected to source, not the vibration. Vibration is only messenger. See, I told you, from Atma, Prana comes and Mana comes, Mana, mind. So mind I told you to take here. Prana I said you take it to source here, self, Sakshi. So that Sakshi, the Prana is started, the vibration started. The Mana has to take that. So the Prana and Mana are the twins. Prana is the vibration, Mana is the awareness, attention. The attention has to go to the source. Vibration is not in your source. Vibration is mechanical. The prana and mana are related to each other. Like a blind man and a lame man are related to each other. Lame man sits on the back of the blind man and says, take me there. The prana is blind. There's no awareness there. The mind, attention has the awareness. So it says, go there. So in that silence, this sound manifests itself, but it comes out in such a way that we can hear it. No, that, what happens, that is after that it becomes grosser and grosser. Okay. So you are able to hear at grosser level. Actually, everything in the universe is that sound only. Even that sound is that only. Even that this has become that sound only, grosser. Okay. But now we are from grosser to subtle, we go to the source. Sthula inda sukshma kokta hobeku. Now what sound you are hearing is omkara only. Omkara has become very gross. And science of sound is Shabda Brahma. That is a separate class. 3 days. Shabda Brahma I can take 3 days class, Anna Brahma I can take 3 days class. This is actually what we are speaking now. Question is Nada Brahma. It's a separate session. Okay, let us go through this current term. Nada Brahma. Nada Brahma, Shabda Brahma. Shabda Brahma is Veda. Nada Brahma is sound, Omkara. Okay, Anna Brahma is whatever you experience. Okay, so anahata is about emotions. Okay, anahata andre, okay, why it's unstuck? Because it's out of love, pure love. Universal mother, in I am. From that, it has arisen. That you got, no? I am is at the heart center. From that, the vibration started. I want to see, create. That creative vibration is called anahata. It's a creative vibration. Out of pure love, I am. Okay. So I am my emotions. I am happy. Thirde dena. Nannu santosha ayitu thirde dena. Nannu dukkha ayitu thirde dena. Then what happened to me? I am is associated with mind. Okay, so then you are going through a roller coaster, happiness, unhappiness, mind, okay? Happiness and happiness, right? Pleasure is related to the body and happiness is related to the mind. So pleasure is Brahma Granthi, happiness is related to Vishnu Granthi. Okay,
Now it's Vishnu Vriddhi. Why? It is Maya. Okay. Illi ani idre characteristic eno? It's attachment. Attachment to what? Subtle objects. Sukshma vastugale attachment. The pleasure comes from physical contact. The happiness comes from mental contact. Manasinda. Hage? Hey, nano. ಆ ಪಾರ್ಕ್ ಹೋಗಿದ್ನಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪಾರ್ಕ್ ಎಲ್ಲಿದೆ ಅದು ಇಲ್ಲೇ ಇಲ್ಲ ದರ್ ಇಸ್ ನೋ ಪಾರ್ಕ್ ಐ ವೆಂಟ್ ಟು ದ ಪಾರ್ಕ್ ವೆರಿ ನೈಸ್ ವೆಂಟ್ ಇನ್ ಸಮ್ ಟೈಮ್ 10 ಇಯರ್ಸ್ ಬ್ಯಾಕ್ ನೌ ಯು ಆರ್ ಮೇಕಿಂಗ್ ಮೆಂಟಲ್ ಕಾಂಟ್ಯಾಕ್ಟ್ ವಿತ್ ವಾಟ್ ವಾಟ್ ಆರ್ ಯು ಮೇಕಿಂಗ್ ಮೆಂಟಲ್ ಕಾಂಟ್ಯಾಕ್ಟ್ ಯಾರೋ ಮಾಡ್ತಾರೆ ಮೆಂಟಲ್ ಕಾಂಟ್ಯಾಕ್ಟು ತ್ರೂ ಮೆಮರಿ ಪಾರ್ಕ್ ಡಸಂಟ್ ಎಕ್ಸಿಸ್ಟ್ ಈಗ ಪಾರ್ಕೇ ಇಲ್ಲ ಪಾರ್ಕ್ ಎಲ್ಲ ಹೋಯ್ತದೋ ಓಕೆ ನೌ ಯು ಆರ್ ಮೇಕಿಂಗ್ ಮೆಂಟಲ್ ಕಾಂಟ್ಯಾಕ್ಟ್ ವಿತ್ ಮೆಮರಿ ಈಸ್ ಮೆಮರಿ ರಿಯಲ್ Memory is not real. So you are making with the unreal thing and being happiness. That's why it's called Vishnu Maya. Illuve illa le. A park illa, illuve illa. Memory illa park kutkondidiya. Park memory illa then tilkondre neevu alli happiness padtidira. That's why it's Vishnu Maya. Manasalli yochane madu. Ah, adu chenagittu. Dukkha. Dukkha yake baruthe dukkha illa. Dukkha nimma dukkha yake baruthe. Nen madkondu nen madkondu dukkha. You keep remembering some incident. ಅದು ಎಲ್ಲಿದೆ ಅದು ಡಸಂಟ್ ಎಕ್ಸಿಸ್ಟ್ ಸಫರಿಂಗ್ ಯು ಥಿಂಕ್ ಆಫ್ ಸಂಬಡಿ ಅಂಡ್ ಪರ್ಸೆಂಟ್ ಡಸಂಟ್ ಎಕ್ಸಿಸ್ಟ್ ಇಟ್ಸ್ ಓನ್ಲಿ ಇನ್ ಯುವರ್ ಮೆಮರಿ ಆ್ಯಂಡ್ ನಮ್ಮ ಮೆಮರಿ ಎಲ್ಲ ಕರೆಕ್ಟ್ ಏನಪ್ಪ ನಿಜ ಏನಪ್ಪ ಈಸ್ ಅವರ್ ಮೆಮರಿ ರಿಯಲ್ ರೀ ಮೆಮರಿ ರಿಯಲ್ ಏನ್ರಿ ಹಾಂ ಮೆಮರಿ ರಿಯಲ್ ಯಾಕೆ ರಿಯಲ್ ಅಲ್ಲ ಹಾಂ Memory is a thought of the past. Past doesn't exist. ಇನ್ನು ಇದೆ ಸ್ವಲ್ಪ ಡೀಟೇಲ್ ಮೆಮರಿ ಅಂತ ಹೇಳಿ ಇನ್ನು ಅನಲೈಸ್ ಮಾಡ್ಕೋದ್ರೆ ಅದಕ್ಕೊಂದು ಅರ್ಧ ದಿವಸ ಆಗುತ್ತೆ ಓಕೆ ಸೊ ಮೆಮರಿ ಹಾಂ ನೀವು ಬ್ರೇಕ್ಫಾಸ್ಟ್ ತಿಂತೀರಿ ಅಂದ್ರೆ ಇದನ್ನ ಆಯ್ತು ಹಾ ಸೀ ಸೇಸ್ ಐ ಡೋಂಟ್ ಈಟ್ ಬ್ರೇಕ್ಫಾಸ್ಟ್ ಬಾಡಿ ಈಟ್ಸ್ ಬ್ರೇಕ್ಫಾಸ್ಟ್ Is that a fact, correct statement ಅದು ಆಯ್ತು ಈ ಇವತ್ತು ಎಷ್ಟು ತಾರೀಕು 21st 12nd ತಾರೀಕು ಏನು ಬ್ರೇಕ್ಫಾಸ್ಟ್ ತಿಂತೀರಿ ಹೇಳಿ ನನಗೆ ಟೆಲ್ ಮಿ ವಾಟ್ ಬ್ರೇಕ್ಫಾಸ್ಟ್ ಡಿಡ್ ಈಟ್ ಆನ್ 12th ಅಂದ್ರೆ ಯು ಟೆಲ್ ಮಿ ವಾಟ್ ಏಟ್ ವಾಟ್ ಏನು ತಿಂದೆ ಬ್ರೇಕ್ಫಾಸ್ಟ್ ತಿಂದ್ರಾ ಯು ಹ್ಯಾವ್ ವೇಗ್ ಮೆಮರಿ ದಟ್ ಐ ಏಟ್ ಬ್ರೇಕ್ಫಾಸ್ಟ್ ಅಲ್ಲಿ ರೆಕಾರ್ಡ್ ಆಗಿಲ್ಲ ಅದು ಅಂದ್ರೆ ರೆಕಾರ್ಡ್ ವೇಗ್ ರೆಕಾರ್ಡ್ ಉಂಟು ಆಯ್ತಾ ಬಟ್ ಅದು ಏನಂತ ಕೇಳಿದ್ರೆ ಗೊತ್ತಿಲ್ಲ ಅದೇ ನಾವು ಏನು ಮಾಡ್ತೇವೆ ಪಬ್ಲಿಕ್ ಪೀಪಲು ಇನ್ಸಿಡೆಂಟ್ ಎಲ್ಲ ಇರ್ತದೆ ಏನೋ ಒಂದು ಆಗಿರ್ತದೆ ಅದಕ್ಕೆ ಬಣ್ಣ ಹಚ್ಚಿ ರೆಕಾರ್ಡ್ ಮಾಡಿಟ್ಟಿರ್ತಾರೆ ವಿ ಸಿ ಇಫ್ ಐ ಆಸ್ಕ್ ಯು ವಾಟ್ ಬ್ರೇಕ್ಫಾಸ್ಟ್ ಡಿಡ್ ಯು ಏಟ್ 12 ಡೇಸ್ ಬ್ಯಾಕ್ ಯು ಡೋಂಟ್ ರಿಮೆಂಬರ್ ಬಿಕಾಸ್ ಮೆಮರಿ ರೆಕಾರ್ಡಿಂಗ್ಸ್ ವೆರಿ ವಾಟ್ ಐ ಮೀನ್ಸ್ ಇಸ್ ವೆರಿ ಇಫ್ ಔಟ್ ಆಫ್ 10,000 ಥಿಂಗ್ಸ್ ಇಲ್ ರೆಕಾರ್ಡ್ ಒನ್ ಇಟ್ ಎಕ್ಸ್ಟ್ರಾಕ್ಟ್ ಸಮ್ ಫೀಚರ್ ಇನ್ ರೆಕಾರ್ಡ್ ಇಫ್ ಇಟ್ ರೆಕಾರ್ಡ್ಸ್ ದಟ್ ಟು ವೆರಿ ವೆರಿ ಅಬ್ಸ್ಟ್ರಾಕ್ಟ್ ರೆಕಾರ್ಡಿಂಗ್ ಬಟ್ ವಿ ರಿಮೆಂಬರ್ ಸಮ್ ಇನ್ಸಿಡೆಂಟ್ಸ್ ಆ್ಯಂಡ್ ಕೀಪ್ ಆನ್ ಕ್ರೈಂಗ್ ಅರ್ಥ ಹಾಕೋದ್ಕೊಳ್ತೇವೆ ಹಾಂ ಅರ್ಥ ಹಾಕೋದ್ಕೊಳ್ತೀರಾ ಹಾಂ ಎಂಥ ಇನ್ಸಿಡೆಂಟ್ ಅದು ಯಾರೋ ಹರ್ಟ್ ಮಾಡಿದ್ರು ಸಂಬಡಿ ಹರ್ಟ್ ಮೀ ದಟ್ ಸಚ್ ಅಬ್ಸ್ಟ್ರಾಕ್ಟಿಂಗ್ ಯು ಕೀಪ್ ಕಲರ್ ಕಲರಿಂಗ್ ದಟ್ ಪರ್ಸನ್ ಹರ್ಟ್ ಮೀ ವೈ ಯು ಕ್ಯಾನ್ ಥಿಂಕ್ ಅಪ್ ಮೀ ಅವ್ ಯಾಕೆ ಹಾಗೆ ಮಾಡ್ಬೋದು ಯಾಕೆ ಹಾಗೆ ಮಾಡಿದ ಅನ್ನೋದು ಎಲ್ಲಿದ ನಿಮ್ ಬ್ರೇಕ್ಫಾಸ್ಟ್ ಏನು ನೆನಪಿಲ್ಲ ಆ ಪರ್ಸನ್ ಅಂತ ಕೊಡ್ತಾರೆ 30 ವರ್ಷ ಕಳೆದ 12 ದಿವಸಕ್ಕಿಂತ ಬ್ರೇಕ್ಫಾಸ್ಟ್ ಅಂತಿಲ್ಲ ಆ 30 ವರ್ಷದ ಹಿಂದಿದ್ದ ಪರ್ಸನ್ ಪುನಃ ಪುನಃ ಕ್ರಿಯೇಟ್ ಮಾಡ್ತಾರೆ ಯು ಆರ್ ಕೀಪ್ ಆನ್ ಕ್ರಿಯೇಟಿಂಗ್ ದಟ್ ಪರ್ಸನ್ ಅಗೇನ್ ಅಗೇನ್ ಅಂಡ್ ಕ್ರೈ ಯಾ ವಿಚ್ ವಿಲ್ ರಿಮೆಂಬರ್ ಮೋರ್ ಸ್ಯಾಡ್ನೆಸ್ ಆರ್ ಹ್ಯಾಪಿನೆಸ್ ಬಟ್ ಯು ರಿಮೆಂಬರ್ ಸ್ಯಾಡ್ನೆಸ್ ಮೋರ್ Why? Dvesha. The fear is bigger threat than the attraction. Okay. So, this Vishnu Maya, what doesn't exist, you start feeling as if it is real. Nodrappa, yella convince kodi. Please close your eyes. Nimiga 40 varshana eshtu, how many years you are over now? Whatever years, right? Just quickly run through. ನಿಮ್ಮ ಚೈಲ್ಡ್ಹುಡ್ ಇಂದ ಇಲ್ಲಿವರೆಗೆ ಏನಾಗಿದೆ ಒಂದು ಸ್ವಲ್ಪ ನೆನಪು ಮಾಡ್ಕೊಂಡು ರಿಮೆಂಬರ್ ವಾಟ್ ಹ್ಯಾಪನ್ ಫ್ರಮ್ ಚೈಲ್ಡ್ಹುಡ್ ಟು ಟುಡೇ
ಇವತ್ತಿನ ನಿನ್ನ ಸಣ್ಣದಿಂದಾಗಿದ್ದು ಇವತ್ತಿವ್ರು ಏನಾಗಿದ್ದು ನೆನಪು ಮಾಡ್ಕೊಳ್ಳಿ. ಹ್ಞೂ ಕಣ್ತೀರಿ ಮಾಡ್ಕೊಳ್ಳಿ ಆಯ್ತಾ, ಈಗ ಕೊಡ್ರಿ ಮೆಂಬರ್ ಸಮಥಿಂಗ್ ಫ್ಯೂ ಫ್ಯೂ. ಹಾಂ ಹೌ ಮೆನಿ ಇಯರ್ಸ್? 68 ಇಯರ್ಸ್. ಹೌ ಕುಡ್ ಯು ರಿಮೆಂಬರ್ ಇನ್ ಒನ್ ಮಿನಿಟ್? 68 ವರ್ಷದ ಒಂದು ಮಿನಿಟ್ ಅಲ್ಲಿ ಹ್ಯಾಂಗ್ ಮಾಡ್ಕೊಳ್ಳಿ ಆಯ್ತು ನಿಮಗೆ? ಅಲ್ಲ ರೀ, 60 ಇಯರ್ಸ್ ಅಲ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, 60 ಇಯರ್ಸ್ ಡೇಟಾ ಬೇಕಾದ್ರೆ ಅದು ಇಷ್ಟು ದೊಡ್ಡ ಡೇಟಾ ಇರಬೇಕು. ನೀವು ಒಂದೊಂದು ಪೇಜ್ ಹುಡುಕ್ತಾ ಹೋದ್ರೆ ಎಷ್ಟು ಎಷ್ಟು ಹುಡುಕ್ಬೇಕು ಆಯ್ತಾ? ಆ 60 ಇಯರ್ಸ್ ಡೇಟಾನ ಒಂದು ನಿಮಿಷನ ಹುಡುಕಿದ್ರೆ ಅದು ಇತ್ತ ಅಲ್ಲಿ, ನೀವು ಮಾಡಿದ್ದೆ ಅವ್ರಿಗೆ 60 ಇಯರ್ಸ್ ಡೇಟಾ. ವಾಟ್ ಎವರ್ ಯು ಸ್ಟೋರ್ಡ್, ಇಟ್ಸ್ ಎ ಹ್ಯೂಜ್ ಅಮೌಂಟ್ ಆಫ್ ಡೇಟಾ. ಬಟ್ ಈ ಒನ್ ಮಿನಿಟ್ ಯು ಕ್ಯಾನ್ ರೀಕಲೆಕ್ಟ್. ಯು ರೀಕಲೆಕ್ಟೆಡ್ ಆರ್ ರೀಕ್ರಿಯೇಟೆಡ್ ದ ಡೇಟ್? ಅಂಡ್ ರೀಕ್ರಿಯೇಟೆಡ್ ವಾಟ್ ವಿ ವಾಂಟೆಡ್. ಇಸ್ ಇಟ್ ರೀಕಲೆಕ್ಷನ್ ಆರ್ ಸೆಲೆಕ್ಟಿವ್ ರೀಕ್ರಿಯೇಷನ್? ನಿಮ್ ಬೇಕಾದ್ರೆ ನಿಮ್ಗೆ ಯಾವ ಖುಷಿ ಕೊಡುತ್ತೆ ಅದು ದುಃಖ ಕೊಡೋ ದುಃಖ ಕೊಡೋ ದುಃಖ ಎಲ್ಲ ನೆನಪು ಬರ್ತದೆ ನಿಮಗೆ? ಬರಲ್ಲ. ಬ್ರೇಕ್ಫಾಸ್ಟ್ ನೆನಪು ಬರಲ್ಲ, ಬಟ್ ಯಾರೋ ದುಃಖ ಕೊಟ್ಟ ನೆನಪು ಬರ್ತದೆ. ಯಾಕಂದ್ರೆ ನಿಮ್ಗೆ ಅದು ಕ್ರಿಯೇಟ್ ಮಾಡ್ತಿದ್ದೀನಿ ಪರ ಪರ. ರೀಕಲೆಕ್ಟ್ ಮಾಡಿದ್ರು ರೀಕ್ರಿಯೇಟ್ ಮಾಡಿದ್ರು ಹೇಳಿ ನನಗೆ. ನಿಮ್ಗೆ ಮೊನ್ನೆ ಮಾಡಿದ ಬ್ರೇಕ್ಫಾಸ್ಟ್ ನೆನಪಿಲ್ಲ, 30 ವರ್ಷಕ್ಕೆ ಯಾರು ಬೈದ ನೆನಪಿದೆ? ಹೇಗಾಯ್ತದು? Even the recreation also is not in my hand because thoughts come in. No, who is my hand? I mean... Whose hand is that? Whose hand you are speaking of? No, by my hand I don't mean physical hand. When you say my hand, whose hand? No, when you say that... I say the consciousness has the ability. When you say I am the body, you are not in your hand. When you are inside consciousness, the consciousness has the ability to recreate. But the recreation also is a thought, no? How, what, yeah, it came from consciousness. So when I say you don't create, you means as a body doesn't have the ability to create. Yeah. As a consciousness, it has the ability to create. Otherwise, this nothing will be there, no? Whole creation is coming about the consciousness. Did consciousness create or did it just happen? Whatever it means, no. Ultimately for your point of view, you are able to see, no? Yeah. I'm saying it came from consciousness. When I say you didn't think, it thoughts came from consciousness and you are the consciousness. But it is recollection only. We'll find out whether memory is a recollection, we'll find out. So that's unreleases of memory is another subject actually. What is memory? What is not memory? We have to find out. Okay, adu chitta vicharam, chitta andre enu anta. Okay. Each subject what you are asking is one class. Not class. ಅಲ್ಲ ಅದು ಒಂದೊಂದು ಒಂದೊಂದು ಇದು ಚೈನ್ ಅದು. ಯು ವಾಂಟೆಡ್ ಟು ಟೆಲ್ ಅಸ್ ಸಮಥಿಂಗ್ ಅಬೌಟ್ ನಾಲೆಜ್ ದಟ್ ಐ ಡೋಂಟ್ ನೋ ವೆದರ್ ಇಟ್ಸ್ ಥಿಯರಿ ಆಫ್ ನಾಲೆಜ್. ದೇರ್ ಇಸ್ ನೋ ಟೈಮ್, ಸ್ಟಿಲ್ ವಿ ಲೆಟ್ ಸ್ಟಿಲ್ ದಟ್ ಐ. ಓಕೆ, ಸೊ ಓಕೆ, ದಿ ದೇವತಾ ಇಸ್ ವಿಷ್ಣು ಬಿಕಾಸ್ ವಿಷ್ಣು ಮಾಯಿ. ಓಕೆ, ವಿಷ್ಣು ಮಾಯಿ ಬಗ್ಗೆ ನಾನು ಆಲ್ರೆಡಿ ಸುಮಾರು ಹೇಳಿದ್ದೇನೆ. ಐ ಟೋಲ್ಡ್ ಮೆನಿ ಥಿಂಗ್ಸ್ ಅಬೌಟ್ ವಿಷ್ಣು ಮಾಯಿ. ಓಕೆ, the element is air and sense organ is touch, the gland is thymus. Okay, nimge ella disturbance agutala illa agudu, emotional disturbance illa agudu namma hrudaya bhagadalli disturbance agudu emotions alva, alli on thymus gland anta ide, there is a gland called thymus gland. And the thymus gland is responsible for our immunity system. Okay? The body immunity system is controlled by thymus gland. And many autoimmune diseases are because the thymus gland is disturbed. Because your emotions kacha 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 emotions bartha irutha. A person is depressed, he is more prone to diseases.
autoimmune disease, the body starts attacking itself. Psoriasis, so many diseases are there. So that's because thymus gland is disturbed. Solution enappa? Dhyana madi, sahaja samadhi. Thymus gland disturb aadaga kelavu rogalu bartare. Autoimmune disease anta heltare. Body starts attacking itself. Our thymus gland is disturbed aagutare, emotional disturbance. And what doctors have found, more than 90% of cases of cancer, the person has gone through severe emotional trauma one way or other way. Cancer is caused by severe emotional disturbance. Cancer bardeyatake emotion adu yavudu illi hrudaya namma illi adu thymus anta heltare, thymus gland. So many diseases are caused by disturbance in the emotional center. So emotional stability, peace of emotion is important. Illi peace tharu. So adakke sahaja samadhi maadi, and I'll tell you one more practice also now. Okay, so the experience, experience is love, pure love. Okay, now let me ask you a question. Kanmuchkundo nan prashne kedre uttare heli. Remember three people whom you love most. Neevu preethi maadu moor janra net maadkoli, moor janradu. Remember whom you love most, three people. Okay, first yaro, second yaro, third yaro. ಈಗ ಕಣ್ತೀರಿ ಸಾಕು, ಅಷ್ಟೇ ಸಾಕು, ಸಾಕು ನಿಮಗೆ ಟೈಮು. ಈಗ ಹೇಳಪ್ಪ, ನಂಬರ್ ಒನ್, ನಂಬರ್ ಟೂ, ನಂಬರ್ ತ್ರೀ ಹೇಳಿ. ನಮ್ಮ ತಂದೆ. ನಿಮ್ ತಂದೆ ನಂಬರ್ ಒಂದು. ಸೋದರತ್ತೆ. ನಮ್ಮ ಸೋದರತ್ತೆ ಎರಡು. ಅತ್ತಿಗೆ. ಅತ್ತಿಗೆ ಮೂರು. ನಮ್ಮ ಅತ್ತಿಗೆ ಮೂರು. ನಿಮ್ದು ತಾಯಿ. ಹಾ ಹೇಳಿ, ಕಂಪ್ಲೀಟ್ ಆಯ್ತು. ನನ್ನ ತಾಯಿ, ಹಾ ನನ್ನ ತಾಯಿ, ಮಗ, ತಂದೆ. ಹಾ, ಬ್ರದರ್, ಮಗಳು, ತಂದೆ, ಗುರು. ಹಾ, ಮಗಳು, ತಂದೆ, ಗುರು. ಮಗಳು, ತಂದೆ, ಗುರು. ಸೊ ಯು ಟೆಲ್ ಮೀ ನೌ, ಇಫ್ ಯು ಹ್ಯಾವ್ ಟು ಚೂಸ್ ಓನ್ಲಿ ಒನ್ ಪರ್ಸನ್ ಇನ್ ದಿಸ್, ಟೆಲ್ ಮೀ ಹೂ. ಇಟ್ಸ್ ಆಲ್ವೇಸ್ ಐ ಫಸ್ಟ್, ಗುರುಜಿ. ಸೊ ನನ್ನ ಮಗಳು, ನನ್ನ ತಂದೆ, ನನ್ನ ಗುರು. ಫಸ್ಟ್ ಲವ್ ಯಾರಿಗೆ? I love myself. I love myself. It's the first thing. I love you. 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 So, yaar yappa love first? I love I. I love ಸರ್, ನಾನು ಅನ್ನೋದ್ರ ಮೇಲೆ ಪ್ರೇಮ. ಐ ಲವ್ ಗಾಡ್. ಹೌದು, ವೈ ಮೈ ಗಾಡ್. ಯು ಟೆಲ್ ಮಿ, ವೈ ಡು ಯು ಲವ್ ಎನಿಥಿಂಗ್, ಎನಿಬಡಿ? ಐ ಲವ್ ಮೈ ಸೆಲ್ಫ್. ಐ ಸಿ ರಿಲೇಷನ್, ಬಾಡಿ ರಿಲೇಷನ್ಶಿಪ್ ಆರ್ ಆತ್ಮ. Because but always I first. Yes. Huh? Yes. Now what is this I question? Yen question is I anta? I is a body, mind or intellect anta? Consciousness. Huh? No, no, I body as I love my mother because of blood relationship. Aita, that I love is correct. But I became body, that's why my mother. I love mother, I love my daughter because? Body. How da? ಬಟ್ ಐ ಇದೆಯಲ್ಲಪ್ಪ, ಅದೇನು ಮಾಡ್ತೀರಾ? ಐ, ವೈ ಯು ಲವ್ ಸಮಥಿಂಗ್? ನೀವು ಯಾರಿಗೆ ಯಾರು ಪ್ರೇಮ ಯಾಕೆ ಮಾಡ್ತೀರಿ ಹೇಳಿ? ಟೆಲ್ ಮಿ ವೈ ಯು ಲವ್ ಸಮಥಿಂಗ್? ಫಾರ್ ಅವರ್ ಓನ್ ಹ್ಯಾಪಿನೆಸ್. ಹಾಂ, ನೌ ಯು ಲವ್ ಐ ಯುವರ್ ಹ್ಯಾಪಿನೆಸ್. ನಿಮ್ಗೆ ಯಾರು ಪ್ರೀತಿ, ಹ್ಯಾಪಿನೆಸ್ ಲವ್? ಐ ಯೋ ಹ್ಯಾಪಿನೆಸ್. ಐ ಯೋರ್ ಹ್ಯಾಪಿನೆಸ್ ಪ್ರಣವ್. ಸೊ ಐ ಆಕ್ಚುಲಿ ಲವ್ ಇಸ್ ಫಾರ್ ಹ್ಯಾಪಿನೆಸ್ ಆ್ಯಂಡ್ ಲವ್ ಇಸ್ ಫಾರ್ ಐ. ಐ ಈಕ್ವಲ್ ಟು ಹ್ಯಾಪಿನೆಸ್. ಬಿಕಾಸ್ ಐ ಆ್ಯಂಡ್ ಲವ್ ಕ್ಯಾನ್ ನಾಟ್ ಬಿ ಸಪರೇಟೆಡ್. ಸೊ ಐ ಆಮ್ ಲವ್, ಐ ಆಮ್ ಹ್ಯಾಪಿನೆಸ್.
ಸೊ ಎವ್ರಿಬಡಿ ಕಮ್ಸ್ ನೆಕ್ಸ್ಟ್ ಮೈ ಡಿಯರ್ ಸುಮ್ಮ ಸುಮ್ಮನೆ ಹೇಳ್ಕೊಂಡು ತಿರ್ಗಾಡಿ ನಾನು ಅವ್ರನ್ನ ಪ್ರೀತಿ ಮಾಡ್ತೇನೆ ಇವ್ರನ್ನ ಪ್ರೀತಿ ಮಾಡ್ತೇನೆ ಅಂತಲ್ಲ ಸುಮ್ಮನೆ ಕಥೆಗಳು We love somebody because they are related to us. Andre, because to me, if I say I love my husband, because he is my husband, I love him. No. Okay, if somebody else's husband, I don't know. Maybe love him more, I don't know. See, any love, I comes first, okay? Love and I come together. Then I apply to that person, okay? Because the moment I comes, I convert it to body, okay? Then only body I can relate. I am body, I love that person, because... You mean to say body is also comes with mind and buddhi? Body and the, you mean to say all three together? The real love is beyond body, mind and intellect. It's called transcendental love. Okay, whatever you love you call, no. Whatever love you call, movie love, it's a chemical. Yes. Chemical and biological love bere, nijavada prem, transcendental love is called bhakti. Chemical love is called preeti. ಕೆಮಿಕಲ್ ಲವ್ ಬಯಾಲಜಿಕಲ್ ಲವ್ ಆ ಹುಡುಗ ಹುಡುಗಿ ನೋಡಿಕೊಂಡು ಎಲ್ಲ ಒಂದು ಕೆಮಿಕಲ್ ಡಬ್ಬಡ ಬಡಬ ಶುರು ಆಗುತ್ತೆ ಕೆಮಿಸ್ಟ್ರಿ ಅಂತ ಟ್ರಾನ್ಸೆಂಡೆಂಟ್ ಲವ್ ಇಸ್ ಓನ್ಲಿ ಲವ್ ಸೊ ಯು ಸಿನ್ಸ್ ಯು ಆರ್ ನಾಟ್ ಸಿನ್ಸ್ ಯು ಆರ್ ಕನ್ಫ್ಯೂಸಿಂಗ್ ಐ ವಿತ್ ದ ಬಾಡಿ ಓಕೆ ಯು ಆರ್ ಕನ್ಫ್ಯೂಸಿಂಗ್ ದಟ್ ವಿತ್ ಅನದರ್ ಬಾಡಿ ಆ್ಯಂಡ್ ಯು ಸೇ ಐ ಲವ್ ದಟ್ ಬಾಡಿ First confusion comes to you, I am the body, then comes another body, and he is related to, unrelated to body comes over the heart. English is a perfect language. English is a perfect language. The boy met a girl, the girl met a boy, they fell in love. He has fallen. Why did he fall? Why did he rise? Because that is not true love. That is only chemical and biological. He fell in love because the moment he saw the girl, he became a male body and she is a female body. So from Atma he became body. That's why he fell. Not English language, there's some clarity there. The human being is clear against English language. Oh? And love, okay, the boy fell in love. Why did he fall? Because he atma he became a body atma ninda sharira agibitavana fall in love illinda nagutte understand from consciousness he fell into body but English is chanaga language na sanskrita matra chanaga English chanaga ee bike kole ba chanaga understand So the moment from that transcendental love, you fell into chemical love. And boiling chemical also. How else would I tell love? Right? So there is actually, this is actually... What is it? Is it right? Ah, okay. Main experience, I want love. It's actually chemical. And why it is, again I want love is because chemical addiction. Okay. Like you get drug addiction, you give a love addiction because of chemical. That's why chemical love you. That's why the person goes, I love, he gets a chemical thrill. Okay? So fall from the body, fall in love, means Atma to body. Arthaita, English no chana yedutthudu. ಟ್ರಾನ್ಸೆಂಡೆಂಟಲ್ ಇದು ಟ್ರಾನ್ಸೆಂಡೆಂಟಲ್ ಇಟ್ಸ್ ನಾಟ್ ಬಾಡಿ ರಿಲೇಟೆಡ್ ಪ್ಯೂರ್ ಲವ್ ಇಟ್ಸ್ ಕಾಲ್ಡ್ ಭಕ್ತಿ ಸೊ ಭಕ್ತಿಗೂ ಪ್ರೀತಿಗೂ ವ್ಯತ್ಯಾಸ ಗೊತ್ತಾಯ್ತಾ ಪ್ರೀತಿ ಈಸ್ ಕೆಮಿಕಲ್ ಭಕ್ತಿ ಈಸ್ ಟ್ರಾನ್ಸೆಂಡೆಂಟಲ್ ಆ್ಯಂಡ್ ಐ ಲವ್ ಗಾಡ್ ಅಂತ ನೀವೇನು ಹೇಳ್ತೀರ ಈಗ ಪೂಜೆ ಮಾಡ್ತೀರ ಆಲ್ ರಿಲೇಟೆಡ್ ಬಾಡಿ ಕೆಮಿಕಲ್ ಭಜನೆ ಮಾಡಿದಾಗ ಖುಷಿ ಆಯಿತು
ಆಯ್ತಾ, ಪೂಜೆ ಮಾಡಿದಾಗ ಖುಷಿ ಆಯಿತು, ಕೆಮಿಕಲ್ ರಿಯಾಕ್ಷನ್ಸ್, ಟ್ರಾನ್ಸೆಂಡೆಂಟಲ್ ಲವ್ ಹೋಗ್ಬೇಕು, ಅದು ಭಕ್ತಿ, ಅದಕ್ಕೆ ಪರಾಭಕ್ತಿ ಅಂತ ಹೇಳೋದು, ದಟ್ ಲವ್ ಇಸ್ ಕಾಲ್ಡ್ ಪರಾಭಕ್ತಿ. ಆ್ಯಂಡ್ ಹಿಯರ್ ದಿ ಡಿವೋಷನ್ ಇಸ್ ಕಾಲ್ಡ್ ಭಕ್ತಿ. ಇದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ನಾವು ಭಜನೆ ಮಾಡಿದಾಗ ಖುಷಿ ಆಯಿತು, ಪ್ರಾರ್ಥನೆ ಮಾಡಿದ ಖುಷಿ ಆಯಿತು, ಆಯ್ತಾ, ಭಗವಂತ ನಮಸ್ಕಾರ ಮಾಡಿದ ಖುಷಿ ಆಯಿತು, ಭಕ್ತಿ ಅಂತ ಹೇಳ್ತೇವೆ. ಸ್ಟಿಲ್ ಯು ಹ್ಯಾವ್ ಎ ಕಾನ್ಸೆಪ್ಟ್ ಆಫ್ ಐ ಆಮ್ ದ ಬಾಡಿ. ಸೊ ಬಾಡಿ, ಐ ಆಮ್ ದ ಬಾಡಿ ಕಾನ್ಸೆಪ್ಟ್ ಇದ್ದಾಗ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗ್ತವೆ, ದಟ್ ಗಿವ್ಸ್ ಹ್ಯಾಪಿನೆಸ್, ಆ್ಯಂಡ್ ದಟ್ಸ್ ಕಾಲ್ಡ್ ಭಕ್ತಿ. ಸೊ ವೆನ್ ಯು ಟಚ್ ದ ಆತ್ಮ, ದಟ್ಸ್ ಕಾಲ್ಡ್ ಪರಾಭಕ್ತಿ, ಸುಪ್ರೀಂ ಲವ್. ದ್ಯಾಟ್ ಈಸ್ ರಿಯಲಿ ಭಕ್ತು. ವೆನ್ ಇನ್ ಉಪನಿಷತ್ ಅಂಡ್ ಭಗವದ್ಗೀತ ವೆನ್ ದಿಸ್ ಎ ಭಕ್ತಿ, ದೇ ಆರ್ ಸ್ಪೀಕಿಂಗ್ ಟು ಪರಾಭಕ್ತಿ, ನಾಟ್ ದಿ ಭಕ್ತಿ. Yes. It's a better addiction. No, I'm not saying no. I'm just saying I'm only here to tell you what is reality. Yeah, now we know what is meant by I love you. I love you means many things, okay? And the girl says I love you, that means you have a good job. Okay? The meanings are very different. And the boy says I love you, you look beautiful. Okay? Aita. So when both of them say love you, that means some chemical is producing in my body. And that makes a lot of money for the movie producer. So love means different thing to different people. But here we are not speaking of that. Here we are speaking of parabhakti or pure love. Transcendental love. Is that clear? Clear or doubt? ನೀವು ಹೇಳಿದ್ರೆ ಒಂದು ಒಂದ್ಸಲ ಅಂತ ಐ ಲವ್ ಯು, ಯು ಲವ್ ಮೀ ಅಂತೆಲ್ಲ ಹೇಳಿದ್ರು ಇಲ್ಲ, ಗೊತ್ತಾದ ಏನಂತ ಸಿಕ್ ಹಾಕೊಂಡ್ರೆ ಹೇಗಂತ. ಆಕ್ಚುಲಿ ಲವ್ ಬಿಫೋರ್ ಮ್ಯಾರೇಜ್ ಲವ್ ಆಫ್ಟರ್ ಮ್ಯಾರೇಜ್ ಅಂತ. ಸೊ ಲವ್ ಆಫ್ಟರ್ ಮ್ಯಾರೇಜ್ ಮೋರ್ ಸ್ಟೇಬಲ್, ಯಾಕಂದ್ರೆ ಅವ್ರಿಗೆ ಫೋನ್ ದಾರಿನೇ ಇಲ್ಲ ಬೇರೆ. ಎಷ್ಟಕ್ಕೆ ಆಲ್ರೆಡಿ ಓಕೆ, ದಿಸ್ ಇಸ್ ಕಾಲ್ಡ್ ಇನ್ಸ್ಟಿಂಕ್ಟ್. ಓಕೆ, ಇಲ್ಲಿ ಸ್ಟಿಲ್ ಯು ಆರ್ ದಿ ಇನ್ಸ್ಟಿಂಕ್ಟ್ ಅಂಡ್ ಇಂಟೆಲೆಕ್ಚುವಲ್. ನಾವು ಸ್ಟಾರ್ಟ್ ಗ್ರಾಜುಯಲಿ ಮೂವಿಂಗ್ ಟು ಇಂಟೆಲೆಕ್ಚುವಲ್. ಓಕೆ, ಸೊ ನಾವು ಎ ಕೆಮಿಕಲ್ ಲವ್ ಇಸ್ ಇನ್ಸ್ಟಿಂಕ್ಟ್. A boy falling in love with it is chemical love, instinct. But you falling in love with mathematics is intellect. Both are imaginary, that's different matter. So self is trans, now you are starting in transpersonal. From personal you are actually related to others. Transpersonal. But this is transcendental. And this is called Vishnu Granthi. Happiness is mental happiness, is love and oneness related to self. So here I am all. Okay. Now let me ask you. Okay, so here the disturbance is emotions. What are the types of emotions? Kama, Krodha, Mada, Matsara, Moha, Lobha. So we have to become free from the body concept. Now we have to become free from the mind concept. I am the mind. Okay? ನನಗೆ ದುಃಖ ಆಯ್ತು ಅಂತ ಹೇಳೋಷ್ಟು ಜನ ಕೈತಪ್ಪ, ನನಗೆ ದುಃಖನೇ ಇಲ್ಲ ಅಂತ ಹೇಳೋಷ್ಟು ಜನ ಕೈತಿ ಮೊದಲು. ಐ ಡೋಂಟ್ ಹ್ಯಾವ್ ಸಫರಿಂಗ್ ಅಂತ ಹೇಳೋದ್ರ ಕೈದಿ. ಸಫರಿಂಗ್
ಈ ಸಮಯಿಲ್ಲ ಮುಂಚೆ ಇತ್ತು ಮುಂಚೆ ಇತ್ತು ಮುಂಚೆ ಇತ್ತು ಅಂದ್ರೆ ಅಲ್ಲ ಈಗ ನೋ ಸಫರಿಂಗ್ ಯಾರಿಗೂ ಸಫರಿಂಗ್ ಇದ್ರೆ ಕ್ಲಾಸ್ ಕ್ಲೋಸ್ ಇದು ಮುಗೀತು ಯಾವ ಸಫರಿಂಗ್ ಹೈದರಾಬಾದ್ okay so we go through emotions up and down right ela mele kelage velike hogu emotions hogtira illa hogtira illa iga hogta idra ivaga ha iga illa ಈಗ ಈಗ ಆಮೇಲೆ ಹೋದೇನೆ ಈ ಅಟ್ಮಾಸ್ಫಿಯರ್ ನಲ್ಲಿ ಇಲ್ಲ ಇಲ್ಲ ಓಕೆ ಸೊ ಕೃಷ್ಣ ಟೆಲ್ಸ್ ದಿ ರೀಸನ್ ಫಾರ್ ಎಮೋಷನ್ ಹಿ ಹಸ್ ಡನ್ ಆನ್ ದಿಸ್ ಇಸ್ ಜಾಯತೋ ಜಾಯತೋ ವಿಷಯಾನ್ ವಿಷಯಾನ್ ಪುಂಸಃ ಪುಂಸಃ ಸಂಗಾಸ್ ಸಂಗಾಸ್ ತೇಷು ಏನಾಗ್ತದೆ ನಾವು ಪುನಃ ಪುನಃ ಒಂದು ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತೇವೆ ವಿ ಕೀಪ್ ಆನ್ ಥಿಂಕಿಂಗ್ ಯಾವನು ಇಲ್ಲ ಬೈದದ್ದು ಅವನಿದ್ದಾನೆ ನಾವು ಥಿಂಕ್ ಮಾಡಿಸ್ ಮಾಡ್ತೇವೆ ಪಾಪ ಎಲ್ಲಿದ್ದಾರ ಅವನು ಅವನು ಎಲ್ಲ ಇದ್ದಾನೆ ನಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಡಿದ ಗಟ್ಟಿಯಾಗಿ then we start thinking about that then attachment but attachment includes both raga and dvesha I like or I dislike eradu okay and then attachment moha bartade moha gatti hedu bidta adna hedu bidta gatti and from that sittu vandu bidta then sittu bandre edagutappa krodha ಪ್ರಣಶ್ಯತಿ ಸಿಟ್ಟು ಬಂದ್ಕೊಳ್ಳಿ ಏನಾಗುತ್ತಪ್ಪ ನೀವು ಗೆಟ್ಟ ಆಂಗಲ್ ಏನಾಗುತ್ತೆ ಮೊದಲು ಯಾರು ಕ್ರೋಧ ಸಮೋಹ ಆಗುತ್ತೆ ಸಮೋಹ ಅಂದ್ರೆ ಮೋಹ ಆಗುತ್ತೆ ಆಯ್ತಾ ಅಲ್ಲಿಂದ ಏನಾಗುತ್ತೆ ಡಿಲ್ಯೂಷನ್ ಅಂದ್ರೆ ಭ್ರಮೆ ಊಟ ಬಿಡ್ತದೆ ಎಂತ ಭ್ರಮೆ ಅದು ಇಲ್ದಿರೋದಿದ್ದ ಕಾಣುತ್ತೆ ಅವನು ಯಾರು 30 ವರ್ಷದ ಹಿಂದೆ ಯಾರು ಬೈಕೊಂಡಿದ್ದ ಅವನು ಅವನಿಗೆ ಇದ್ದ ಅನಿಸ್ತೆ ಹೋಗಿ ಅವನ್ ಬಂದು ಒಂದು ಪಾತ್ರೆ ಕೊಡ್ಬಿಡ್ ಬಡ್ಡ ಅವನೇ ಆ ಮನೆಯಲ್ಲಿ ಪಾತ್ರೆಗಳೆಲ್ಲ ತೂದು ಪಾಪ ಅವನಿಲ್ಲ ಆ ಪಾತ್ರೆನೇ ಮನುಷ್ಯ ಅಂತ ಯು ರಿಮೆಂಬರ್ ಸಮ್ ಪರ್ಸನ್ ನೌ ಯು ಆರ್ ಗೋಯಿಂಗ್ ಟು ಡಿಲ್ಯೂಷನ್ ಯು ದ ವೆಸಲ್ ಇಟ್ಸ್ ಲುಕ್ಸ್ ಲೈಕ್ ದಟ್ ಪರ್ಸನ್ ಇಟ್ ವೆಸಲ್ ಹೋಪಿಂಗ್ ದಟ್ ಹಸ್ಬೆಂಡ್ ಇಸ್ ನಾಟ್ ಅಟ್ ಹೋಮ್ ಅದರ್ವೈಸ್ ಯು ಕ್ಯಾನ್ ಸೀ ದ ಹೇರ್ ಏನಾಗುತ್ತೆ ಸಿಟ್ಟು ಬಂದ್ಬಿಡುತ್ತೆ ಸಿಟ್ಟು ಬಂದ್ಕೊಳ್ಳೆ ನಮ್ಗೆ ಏನ್ ಯಾವ ಏನ್ ಮಾಡೋದು ಗೊತ್ತಾಗಲ್ಲ ಯಾವ ಮೇಲೆ ತರೋದು ಹೊಡೆಯೋದು ರೈಟ್ ಅಲ್ಲೇನಂತ ಭ್ರಮೆ ಬಂದ್ಬಿಡ್ತು ಡಿಲ್ಯೂಷನ್ ಓಕೆ ಡಿಲ್ಯೂ ಭ್ರಮೆ ಬಂದ್ಕೊಳ್ಳೆ ಏನಾಯ್ತು ಬುದ್ಧಿ ನಾಶ ಯು ಕೆ ಈಗೇನಾಯ್ತು ಆ ಮನುಷ್ಯ ಇಲ್ಲ ಆ ಪಾತ್ರನೋ ಮತ್ತೇನೋ ಒಂದು ಮನುಷ್ಯ ಕಂಡ ಕಾಣುತ್ತೆ ಸೊ ಅದ ಮೇಲೆ ಈಗ ಮನುಷ್ಯ ಹೋಯ್ತು ಆ ಪಾತ್ರನ ಹಾಕಿ ಕಾಣುತ್ತೆ ಅದಕ್ಕೆ ಹೊಡೆದ್ಬಿಡೋದು ಇನ್ನೇನು ಹಾಕಾಣುತ್ತೆ ಅದು ಟಿ ವಿ ಹೊಡೆದಾಕ್ಬಿಡೋದು ಆಯ್ತಾ ಟಿ ವಿ ಯಾರು ಮುಟ್ಟಕ್ಕೆ ಹೋಗಲ್ಲ ದುಡ್ಡು ತಂದು ಉಳಿಸ್ ಕೊಡಿಲ್ಲ ಈಗ ಸೊ ಇನ್ನೇನು ಹೊಡೆದಾಕ್ಬಿಡೋದು ಸ್ಮೃತಿ ನಾಶ ಬುದ್ಧಿ ನಾಶ ದೆನ್ ಸಮೋಹ ಬುದ್ಧಿ ನಾಶ ಪ್ರಣಶ್ಯತಿ ಅವನೇ ನಾಶ ಆಗ್ಬಿಡ್ತಾರೆ ಅಂತ ಈ ಕಂಪ್ಲೀಟ್ ಡಿಸ್ಟ್ರಾಕ್ಟ್ ಹಿಮ್ಸೆಲ್ಫ್ ಕೆಲವನ್ನು ಮಾಡ್ತಾರೆ ಪಾತ್ರೆ ಹೊಡಿತಾರೆ ಇನ್ನೊಂದೇನು ದೊಡ್ಡ ತಟ್ಟೆ ಹೊಡಿತಾರೆ ಅಥವಾ ಆಫೀಸ್ನಲ್ಲಿ ಇನ್ನೇನು ಹೊಡೆದಾಕ್ಬಿಡ್ತಾರೆ ಆಯ್ತಾ ಆಮೇಲೆ ಕೆಲವರು ಏನು ಮಾಡ್ತಾರೆ ಅವರೇ ನಾಶ ಮಾಡ್ಕೊಂಡ್ಬಿಡ್ತಾರೆ
ಭ್ರಮೆ.